ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕಿತ್ತು. ತ್ರೈಜಗದಲ್ಲಣ ಎನಿಸಿಕೊಂಡಂತಹ ದಶಕಂಠ ನನ್ನ ಜೊತೆಯಲ್ಲಿ ಯುದ್ಧವನ್ನು ಮಾಡುವುದೇ ಹೌದು ಅಂತಾದ್ರೆ ಈ ವರೂತವನ್ನು ಕಳುಹಿಸಿದಂತಹ ಆ ದೇವೇಂದ್ರನನ್ನು ಆಮೇಲೆ ಪ್ರಶ್ನಿಸ್ತೇನೆ. ಮೊದಲು ನಿನ್ನನ್ನು ಕೊಲ್ತೇನೆ. ವಿರೋಧ ತೊಡಗುವಾಗ ಚತುರ್ದಶ ಭುವನದಲ್ಲಣವೆಂಬ ನೆಗಳತೆಯನ್ನು ಪ್ರತಿನಿತ್ಯ ಸ್ತುತಿ ಪಾಠಕರಿಂದ ಹಾಡಿಸುವ ಹೊಗಳಿಸುವ ನಿನಗೆ ಶ್ವೇತ ಛತ್ರ ಖಂಡನ ಮಾಡಿದ ಒಂದು ಕೃತ್ಯಕ್ಕೆ ಪ್ರತೀಕಾರ ಮಾಡ್ಲಿಕ್ಕಾಗ್ಲಿಲ್ಲ. ಈಗ ನೀನು ಹೇಳುವುದು ರಾಮ ನಿನ್ನನ್ನು ಮೊದಲು ನೋಡಿಕೊಳ್ತೇನೆ. ನಾನೀಗ ನಾನು ಮಾತವೇ ಮಾಡ್ಲಿ ಮಾರಣವೇ ಮಾಡ್ಲಿ ತಪ್ಪ ಅಂತ ಕೇಳ್ತೇನೆ. ಅದರಲ್ಲಿ ಸರಿ ಎಂತದ್ದು ಅಥರ್ವ ವೇದೋಕ್ತವಾದುದು, ಆದ್ದರಿಂದ ಅದು ಧರ್ಮಸಮ್ಮತ ಅಂತ ಆಯ್ತಲ್ಲ. ವೇದದಲ್ಲಿ ಇದ್ದದ್ದೆಲ್ಲ ಸರಿ ಅಂತ ನಿನಗೆ ಹೇಳಿದ್ದೆ. ವೇದಕ್ಕೆ ಭಾಷೆ ಬರೆದ ರಾವಣ ನಾನು ಹೇಳ, ವೇದಕ್ಕೆ ನೀನು ಭಾಷೆ ಬರೆದ್ರೆ ವೇದ ನಿನಗೆ ಅರ್ಥ ಆಗಿರ್ಬೇಕು ಅಂತಿಲ್ಲ. ಈಗ ಮಹಾವಾಕ್ಯಕ್ಕೆ ಇದ್ದ ಅರ್ಥ ಅಂತ ಅಬದ್ಧವನ್ನು ಹೇಳಲಿಕ್ಕೆ ಆಗ್ತದೆ. ಆದ್ರೆ ಹಾಗೆಂತ ಹೇಳಿದ್ದೆಲ್ಲ ಸಮುಚಿತವಾಗಬೇಕು ಅಂತಿಲ್ಲ. ವೇದ ವೇದ ಪ್ರತಿಪಾದ್ಯವಾದದ್ದು ಅರ್ಥವತ್ತಾಗಿದ್ದು ಅದರಲ್ಲಿ ಅನಿಷ್ಟ ಯಾವುದು ಸಂಭವಿಸದೇ ಇದ್ದರೆ ಅದು ಮಾತ್ರ ವಿಹಿತವಾದ ಕರ್ಮ. ವೇದದಲ್ಲಿ ವಿಹಿತವಾದದ್ದು ಪ್ರತಿಷಿದ್ಧವಾದದ್ದು ಎಲ್ಲವೂ ಉಂಟು. ಈಗ ನಿನಗೆ ಶೇರ ಪಕ್ಷ ಅದು ತನ್ನ ಶತ್ರುವನ್ನು ಹಿಡಿದು ಕಬಳಿಸಿ ತಿನ್ನುವಂತೆ ಮಾರಣದ ಮೂಲಕವಾಗಿ ಆ ಕಾಲದಲ್ಲಿ ಶತ್ರು ನಿಪಾತವನ್ನು ಮಾಡುವುದಕ್ಕಾಗ್ತದೆ. ಅದಕ್ಕೆ ಶೇನಯಾಗ ಅಂತ ಹೆಸರು.
ಆ ಶೇನಯಾಗದಲ್ಲಿ ಶತ್ರುನಿಪತನ ಆ ಕಾಲದಲ್ಲಿ ಆಗ್ತದೆ, ಫಲಸಿದ್ಧಿ ಆಯಿತು ವೈದಿಕ ಅಂತ ಹೇಳೋಣವೋ. ಹಾಗೆ ಮಾಡಿದ್ದಕ್ಕೆ ಅನಿಷ್ಟ ರೂಪವಾದ ನರಕ ಭವಿಷ್ಯದಲ್ಲುಂಟು. ಅದು ನರಕ ಫಲವನ್ನು ಕೊಡುವುದರಿಂದ ವೇದ ವಿಹಿತವಾದರೂ ಅಧರ್ಮ ಅಂತ ಧರ್ಮಶಾಸ್ತ್ರದವರು ನಿರ್ಣಯ ಮಾಡಿದ್ದು. ಈಗ ಹರ್ಷವರ್ಧನ ಸಾಲದು ಇದೆಲ್ಲ ಅರ್ಥವಾಗಬೇಕು. ಈಗ ಯಾರೇ ಒಬ್ಬ ತಪ್ಪು ಮಾಡಿದ್ದು ಹೌದು ಅಂತ ಆದ್ರೆ ಅದವನಿಗೆ ನರಕವಾದನ ಆಗುತ್ತದೆ ಅಂತ ಆದ್ರೆ, ಸ್ತ್ರೀಯರಿಗೆ ಅನ್ಯಾಯ ಮಾಡಿದ ನಿನಗೆ ಯಾವ ನರಕ? ನಾನು ಯಾವ ಸ್ತ್ರೀಗೂ ಅನ್ಯಾಯ ಮಾಡಲಿಲ್ಲ. ನನ್ನ ತಂಗೆ ತೋರಿಸ್ತಾನೆ, ಅವಳು ಬಂದರೆ ಇನ್ನು ಇದ್ದದ್ದು ಹೋಗ್ತದೆ, ಇದು ತನಕ ಕೆಲವು ಹೋಗಿದೆ, ಇನ್ನು ಕರ್ಕೊಂಡು ಬಂದ್ರೆ ಇದ್ದದ್ದು ಹೋಗ್ತದೆ. ಈಗ ಅವಳನ್ನು ಸ್ತ್ರೀ ಅಂತ ಕರೆದರೆ ಇನ್ನು ಸ್ತ್ರೀಯರನ್ನೆಲ್ಲ ಏನು ಅಂತ ಕರೆಯುವುದು? ಈಗ ಅವಳಿಗೆ ಮದುವೆ ಆಗಲಿಲ್ವೋ, ಅವಳಿಗೆ ಮಕ್ಕಳಾಗಲಿಲ್ವೋ, ಮತ್ತೆ ಅವಳು ಸ್ತ್ರೀ ಅಲ್ವಾ? ಮದುವೆ ಮಕ್ಕಳಾದವರೆಲ್ಲ ಸ್ತ್ರೀಯರು ಅಂತ ಆಗುತ್ತೆ. ಅವಳ ವ್ಯವಹಾರದಲ್ಲಿ ಏನು ಕೊರತೆ ಕಂಡೆ? ಈಗ ಮನುಷ್ಯತ್ವ ಇಲ್ಲದವರನ್ನು ಮನುಷ್ಯರೇ ತಮ್ಮ ವರ್ಗದಿಂದ ಹೊರಗಿಡ್ತಾರೆ, ರಾಕ್ಷಸ ಸ್ವಭಾವವನ್ನು ಪ್ರಕಟಿಸಿದವರನ್ನು ರಾಕ್ಷಸರು ತಮ್ಮ ಪಂಗಡದಿಂದ ಹೊರಹಾಕುತ್ತಾರೆ. ಹಾಗೆಯೇ ಸ್ತ್ರೀ ಸಹಜವಾದಂತಹ ಅಬಲೆಯಾದ ಅಥವಾ ಅನ್ಯರ ಆಶ್ರಯದಲ್ಲಿರಬೇಕಾದಂತಹ ಒಂದು ಮೌಕ್ತಿಕದಂತೆ ಹೊಳೆಯಬೇಕಾದ ವ್ಯಕ್ತಿತ್ವವನ್ನು ಹೊಂದದ ಯಾರನ್ನಾದರೂ ಸ್ತ್ರೀ ಅಂತ ನಾವು ಮಾನಿಸುವುದಕ್ಕಾಗುವುದಿಲ್ಲ. ಅವಳಿಗೆ ಪ್ರಾಬಲ್ಯ ಇತ್ತು, ಸಾಧುಗಳನ್ನು ಸಜ್ಜರನ್ನು ಪೀಡಿಸುವಂತಹ ದುಷ್ಟ ದುರ್ಮದ ಇತ್ತು, ಮಾತ್ರ ಅಲ್ಲ ಸ್ವೇಚ್ಛಾ ವಿಹಾರಿಣಿ ಆಗುವ ನಿನ್ನ ಅನುಮತಿಯೂ ಇತ್ತು. ಇದೆಲ್ಲ ಸೇರಿ ಅವಳ ಸ್ತ್ರೀತ್ವವನ್ನು ಅವಳಿಂದ ಕಿತ್ತು ಎಸೆದಿದೆ. ಆ ಕಾರಣದಿಂದಲೇ ಒಂದು ದುಷ್ಟ ಶಕ್ತಿಯನ್ನು ಗಮನಿಸುವ ವಿಧಾನದಲ್ಲಿ ಅವಳನ್ನು ಗಮನಿಸಿದೆ ಅಂತ ಸರಿ. ಈಗ ನೀನು ಗಮನಿಸಿದ್ದೆ, ಗಮನಿಸಬೇಕು ಅಂತಾದ್ರೆ ನಿನಗಿರುವ ಅಧಿಕಾರ ಯಾವುದು? ನನಗೆ ಯಾವ ಅಧಿಕಾರ ಇಲ್ಲದ್ದೇ. ಈಗ ನಿನಗೆ ಯಾವ ಅಧಿಕಾರ ಉಂಟು ಅದು ಬೇಕು ನನಗೆ. ಈಗ ಅವಳು ಬಂದು ಮಾಡಿದ್ದೆಂತದಂತ ಗೊತ್ತುಂಟು? ಅವಳು ಪುರುಷಾತಿಕ್ರಮಣವನ್ನು ಮಾಡಿದ್ಲು. ಪುರುಷಾತಿಕ್ರಮಣ ಅಂದ್ರೆ ಎಂತದ್ದು ಗೊತ್ತುಂಟು? ಪುರುಷರ ಮೇಲೇರಿ ತಾನೇ ತನ್ನ ಸ್ವಭಾವವನ್ನು ಮರೆತು ಪುರುಷರನ್ನೇ ಅತಿಕ್ರಮಿಸುವ. ಅವಳು ಮಾಡಿದ್ದೇನು ಅಂತ ನಿನಗೆ ಯಾರ್ಯಾರು ಏನೇನು ಕಿವಿಯುತ್ತಿದ್ದಾರೆ ನನಗೆ ಗೊತ್ತಿಲ್ಲ. ಅಲ್ಲ, ಸರಿಯಾಗಿ ಶತ್ರುವಾದ ನಾನಾದ್ರೂ ಹೇಳುವುದನ್ನು ನಂಬುತ್ತಿ ಆದ್ರೆ ಹೇಳ್ತೇನೆ. ಮೊದಲು ಬಂದು ಕಾಮ ಭಿಕ್ಷೆ ಎಂದು ಬೇಡಿದ್ರು. ನಾನಲ್ಲ ನಿನ್ನಂತಹ ರೂಪಸಿಯಾದವಳಿಗೆ, ಅವಳು ರಾಕ್ಷಸಿ ಅಂತ ಗೊತ್ತುಂಟು ನನಗೆ, ಲಕ್ಷ್ಮಣ ಆಗುತ್ತಾನು ಕೇಳು ಅಂತ ಹೇಳಿದೆ. ಲಕ್ಷ್ಮಣ ನಾನಲ್ಲ, ರಾಮನೇ ಸರಿ ಅಂತ ಹಿಂದೆ ಕಳಿಸಿದ. ಈಗ ಒಬ್ಬ ಆತನ ಕಾಮಾರ್ಥಳಾಗಿ ಕೇಳುವಾಗ ಯಾರಲ್ಲಿ ಕೇಳಿದ್ದಾರ? ನಾನಲ್ಲ ಇನ್ನೊಬ್ಬ ಅಂತ ತೋರಿಸು. ಅವ ಇವನನ್ನೇ ತೋರಿಸು. ಒಂದು ಸಲ ಆದಾಗ ಮೂಗಿದ್ದವರಿಗೆ ಅರ್ಥ ಆಗುದಿಲ್ವೋ, ಇಬ್ಬರಿಗೂ ಮನಸ್ಸಿಲ್ಲ ಅಂತ ದೂರ ಹೋಗಬೇಕೋ ಬೇಡವೋ? ಹೆಣ್ಣೆಂಬ ಪರಿಗಣನೆ ಕೊಟ್ಟು ದಂಡಿಸದೆಯೇ ದೂರೀಕರಿಸುವುದಕ್ಕೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಕಳಿಸಿದ್ರು. ಆಗ ಕ್ರೋಧೋದೀಪಿತಳಾದವಳು ಕೊನೆಗೆ ಮಾಡಿದ್ದೇನು ಗೊತ್ತೋ? ನಿನಗೆ ನನ್ನನ್ನು ಹೊಂದುವಲ್ಲಿ ತಡೆಯಾಗಿರುವುದು ಈ ಸೀತೆ, ಈ ಲಕ್ಷ್ಮಣ ಹೌದು ಅಂತ ಆದ್ರೆ ಅವರಿಬ್ಬರನ್ನು ತಿಂದು ಮುಗಿಸ್ತೇನೆ ಅಂತ ಹೊರಟು. ಆ ಕಾಲದಲ್ಲಿ ಲಕ್ಷ್ಮಣನಿಗೆ ಸೂಚನೆ ಕೊಟ್ಟು ಕರ್ಣನಾಶಗಳನ್ನು ಛೇದಿಸಿದ್ರು. ಇದನ್ನು ಮಾಡಿದವರನ್ನು ಕಡಿಯದಿದ್ರೆ ಮತ್ತೇನು ಮಾಡಬೇಕು? ಪೂಜೆ ಮಾಡಬೇಕು. ಅಯೋಧ್ಯೆಯ ಸರ್ವವನ್ನು ಬಿಟ್ಟು ವನಪ್ರಸ್ಥಕ್ಕೆ ಅಥವಾ ವನವಾಸಕ್ಕೆ ಎನ್ನುವ ಹಾಗೆ ಬಂದ ನಿನಗೆ ಹೇಗೆ ಅಧಿಕಾರ ಉಂಟು? ಭರತಸ್ತು ಮಹೀಪಾಲ ವಯಂತು ಆದೇಶವರ್ತಿನ, ಭರತ ಮಹೀಪತಿ ಅವನ ಆದೇಶಾನುವರ್ತಿಯಾಗಿ ಭರತನ ಪ್ರತಿನಿಧಿಯಾಗಿ ವ್ಯವಹರಿಸುವ ಕರ್ತವ್ಯ ನನಗುಂಟು. ಮಾತ್ರ ಅಲ್ಲ, ನನ್ನ ಗುರುಗಳಾದ ವಿಶ್ವಾಮಿತ್ರರು ನಿನಗಿಂತ ಪ್ರಾಜ್ಞರಾದದ್ದರಿಂದ ಅವರು ಕೊಟ್ಟ ಒಂದು ಆದೇಶ ಸಾಕು ಯಾವ ಜೀವ ನಿನ್ನಂತವರಿಗೆ ಹೊಡಿಲಿಕ್ಕೆ. ಯಾಕೆ ಅಂದ್ರೆ ಕರ್ತವ್ಯಂ ರಾಜಸೂನು, ರಾಜನಿಗೆ ಮಗನಾಗಿ ಹುಟ್ಟಿದ್ರೆ ಸಾಕು. ಯವರಾಜಾಭಿಷೇಚನೆ ಬೇಡ, ಕಿರೀಟ ಬೇಡ, ಮಾಲಾಧಾರಣೆ ಬೇಡ, ಕೈಯಲ್ಲಿ ದಂಡ ಬೇಡ. ಸೂರ್ಯವಂಶದ ಅರಗುವರನೆಂಬ ಒಂದೇ ನೆಲೆಯಿಂದ ದುಷ್ಟ ದುರ್ಮದರು ಕಂಡಲ್ಲೆಲ್ಲ ತಲೆ ಕಡಿಯಬಹುದು ಅಂತ ಗುರುಗಳ ಅನುಜ್ಞೆ ಉಂಟು. ಖಂಡಿತ ಹಾಗಲ್ಲ. ಆದ್ರಿಂದ ಅಧಿಕಾರಗಳು ಬೇರೆ ಬೇಡ, ಹುಟ್ಟು ಸಾಕು ಅಂತ ನಾನು ಹೇಳ್ತೇನೆ. ಯಾಕೆ ಅಂತ ಅಲ್ಲಿ ಭರತ ಇದ್ದಾನೆ, ನಿನ್ನ ಪ್ರಾಬಲ್ಯವನ್ನು ತೋರಿಸುವುದಕ್ಕಾಗುವುದಿಲ್ಲ. ಆದ್ರಿಂದ ನೀನು ನೇರವಾಗಿ ಜನಸ್ಥಾನಕ್ಕೆ ಬಂದೆ. ನನ್ನ ತಂಗಿ ಪಾಪ, ಅವಳು ಹುಟ್ಟಿದ ಮೇಲೆ ಗಂಡಸರು ನಿನ್ನ ತಂಗಿಯೇ ಪಾಪ. ಪಾಪ ಅಂದ್ರೆ ಅರ್ಥ ಆಯ್ತಾ? ಪಾಪದ ಕೂಪ, ಪಾಪದ ಕೂಪ, ಅನಿಷ್ಟ ಕರ್ಮದಿಂದ ಸಿದ್ಧವಾಗುವ ಫಲಕ್ಕೆ ಪಾಪ ಅನ್ನುವುದು ಪಾಪದ ಕೂಪ. ಇರ್ಲಿ, ನಿನ್ನ ಭಾವನೆ ಹಾಗಿದ್ರೆ ನಾನು ಅಲ್ಲ ಅಂತ ಭಾವಲ್ಲ, ನಿನ್ನೆ ಹೇಳಿ. ಸರಿ, ಈಗ ಅವಳು ಬಂದು ಕೇಳಿದ್ಲು. ಕೇಳಿದಾಗ ನೀ ದಂಡಿಸುವುದರ ಉದ್ದೇಶ ಏನು? ನಾನೊಬ್ಬ ಇದ್ದೇನೆ ಮಾನವಪತಿಯಾಗಿ, ಇದು ರಾವಣನಿಗೆ ಗೊತ್ತಾಗಲಿ ಎನ್ನುವುದನ್ನು ತೋರಿಸಿ, ಅಂದ್ರೆ ಕಾಣಿಸಿಕೊಳ್ಬೇಕು ಎನ್ನುವಂತಹ ಒಂದು ಸಣ್ಣ ವಾಂಚ ಕಾಣಿಸಿಕೊಳ್ಳುವುದಾದ್ರೂ ನಿನ್ನ ಮುಂದೆ, ನಿನ್ನ ಮುಂದೆ ಅದಕ್ಕೊಂದು ಅರ್ಹತೆ ಬೇಡ. 18 ಬ್ರಹ್ಮಾಂಡಕ್ಕೆ ಒಡೆಯ ರಾವಣೇಶ್ವರ, 38 ಮಾಡು. ಇರುವುದಿಷ್ಟ ಅಷ್ಟೇ ಇರುವುದು. ನೀನು ಮಾಡಿದ್ರಿಂದ ಹೆಚ್ಚು ಆಗುದಿಲ್ಲ, ಕಡಿಮೆ ಆಗುದಿಲ್ಲ. ನೀ ಕಾಣುವುದಕ್ಕೆ ಮೊದಲು ರಾಮನ ಕೃತ್ಯವನ್ನು ನೀ ವಿವೇಚಿಸ್ತೀಯಾ? ತಾಟಕಿಯನ್ನು ಕೊಂದು ಕಳೆದವನು, ಸುಬಾಹುವನ್ನು ಕಡಿದೊಗೆದವನು, ಮಾರೀಚನನ್ನು ಹಾರಿಸಿದ ಎಲ್ಲಿಗೆ ಗೊತ್ತುಂಟೋ? ನಿನ್ನ ಮಡಿಲಿಗೆ. ಹೌದು, ದುಷ್ಟ ದುರ್ಮದರನ್ನು ತಲೆ ಕಡಿಯುತ್ತೇನೆ ಅಂತ ಸೂಚನೆಯನ್ನು ಸೂಚ್ಯವಾಗಿ ಸೂಚಿಸಿದ ವಿಧಾನ. ಆಮೇಲೆ ನನಗೆ ದೂರಿದ್ದಂತಹ ದಂಡಕಾರಣ್ಯ ನಿವಾಸಿಗಳಾದ ಋಷಿಮುನಿಗಳಿಗೆ ಇನ್ನು ಮುಂದೆ ರಾಮ ಬಂದ ಮೇಲೂ ದೌರ್ಜನ್ಯ ಮುಂದುವರಿಸಿದ್ರೆ ಕಡಿದೊಗೆಯುತ್ತೇನೆ ಅಂತ ಪ್ರತಿಜ್ಞಾಬದ್ಧನಾದೆ. ಆಗ ಸೀತಾಪಾರಾಗಿರ್ಲಿಲ್ಲ. ಇಷ್ಟು ಹೇಳಿದ ಮೇಲೂ ಶೂರ್ಪನಕ್ಕೆ ನನ್ನನ್ನು ಕೆಣಕುವುದಕ್ಕೆ ಬಂದದ್ದರಿಂದ ಅವಳನ್ನು ನಿಮಿತ್ತವಾಗಿಸಿ 14,000 ಮಂದಿ ಕರದೂಷಣ ತ್ರಿಶಿರಾದಿಗಳ ಶಿರವನ್ನು ಚೆಂಡಾಡಿದೆ. ಒಬ್ಬನೇ ಲಕ್ಷ್ಮಣ ಕಾವಲಿಗೆ ಬಿಲದ ಹೊರಗಿರುವಾಗ ಸೀತೆಯನ್ನು
ಮಂದಿಯನ್ನು ಗುಹೆಯ ಒಳಗೆ ಕಳಿಸಿ ಈ ರಣಭೀಕರತೆ ಅವಳು ನೋಡದಂತೆ ಮಾಡಿ ಅಷ್ಟು ಮಂದಿಯನ್ನು ತಲೆ ಕಡಿದೆ. ಆ ಬಳಿಕವೂ ತಿದ್ದಿಕೊಳ್ಳದ ನೀನು ಕಪಟದಿಂದ ಮಾಯೆಯಿಂದ ಸೀತಾಪಹರಣಕ್ಕೆ ಯತ್ನಿಸಿದ ಕಾಲದಲ್ಲಿ ನಿನ್ನ ಮಾಯೆಯನ್ನು ಒಂದೊಂದಾಗಿ ಒಂದೊಂದಾಗಿ ಕತ್ತರಿಸಿದ. ಇದು ತನಕ ಪರವೂರಿಗೆ ಹೋಗಿ ನಿನ್ನದನ್ನು ಮೆರೆಸಿದ್ದಲ್ಲದೆ ನಿನ್ನ ಊರಿಗೆ ಕಾಲಿಟ್ಟ ಗಂಡು ಮಗ ಇಲ್ಲ. ಈಗ ಕಾಲಿಟ್ಟ ನಾನೇ ಯಾರು ಗೊತ್ತುಂಟೋ? ಬ್ರಹ್ಮನಲ್ಲಿ ವರ ಪಡೆಯುವಾಗ ನೀ ಹೇಳಿದ್ದಿ ಸುರರಿಂದ ಸಿದ್ಧರಿಂದ ಸಾಧ್ಯರಿಂದ ಗುಹ್ಯರಿಂದ ಚಾರಣರಿಂದ ಅವಧ್ಯತ್ವ ಬೇಕು, ಹಾಗಾದ್ರೆ ಮನುಷ್ಯರಿಂದ ಬೇಡುವಂತ ಕೇಳಿದ್ರೆ ಮನುಷ್ಯರು ನನ್ನ ದೃಷ್ಟಿಯಲ್ಲಿ ತೃಣ ಸಮಾನ. ಹೌದು ಹೌದು, ನೀನು ತೃಣ ಅಂತ ಹೇಳಿದ ಒಬ್ಬ ಮನುಷ್ಯ ನಿನ್ನ ಸುವರ್ಣ ಲಂಕೆಯನ್ನು ಹೊತ್ತಿ ಉರಿಸಿದ್ದಲ್ಲ ಮಾತ್ರ ಅಲ್ಲ, ನಿನ್ನ ಪರವಾಗಿ ಬಂದ ತಲೆಗಳನ್ನೆಲ್ಲ ತೆಗೀತ ಈ ಹತ್ತನ್ನು ಕತ್ತರಿಸುವುದಕ್ಕೆ ನಿಂತ. ರಾಮ, ನಾನು ಇಷ್ಟು ವಿಚಾರವನ್ನು ನಿನ್ನನ್ನು ಕೇಳಿದ್ಯಾಕೆ ಗೊತ್ತುಂಟ? ಇದು ನಿನ್ನ ಬಾಯಿಂದಲೇ ಬರಬೇಕು. ಅಂದಿನ ದಿವಸದಲ್ಲಿ ಮಾರೀಚನನ್ನು ನನ್ನ ಮಜಲಿಗೆ ಹಾರಿಸಿದ್ಯಲ್ಲ, ಆದೇ ರಾವಣ ಇವ. ಗೊತ್ತಾಯ್ತಾ? ನಿನ್ನನ್ನು ನೇರವಾಗಿ ನೀನೆಷ್ಟು ಹಾರಿಸಿದ್ರು ಬುದ್ಧಿ ಕಲಿಯದಂತಹ ಮೂರ್ಖನಾದ ರಾವಣ ಅಲ್ಲ, ಅದೇನು ಅರ್ಥ? ಅದರಿಂದ ಬದುಕುವ ಬುದ್ಧಿ ಇದ್ರೆ ತಿದ್ದಿಕೊಳ್ಬೇಕಿತ್ತು. ನೀ ತಿದ್ದಿಕೊಳ್ಳಿಲ್ಲ ಅಂದ್ರೆ ಅರ್ಥ ಏನು? ನೀನು ಯಾವುದನ್ನು ಹಾರಿಸಿದ್ರು ನನ್ನ ಬುದ್ಧಿ ಸರಿಯಾಗುದಿಲ್ಲ. ಹಾಗಲ್ವಲ್ಲ, ಮತ್ತೊಬ್ಬನಿಗೆ ತಲೆಯನ್ನು ತಗ್ಗಿಸಿ ಮತ್ತೊಬ್ಬನಿಗೆ ಬೆನ್ನನ್ನು ಬಾಗಿಸಿ ಬ್ರಹ್ಮನಿಗೆ ತಗ್ಗಿಸಿದ ತಲೆ ಅಲ್ಲ, ಹೌದು ಈಶ್ವರನಿಗೆ ತಗ್ಗಿಸಿದ ತಲೆ ಅಲ್ಲ, ಹೌದು ನಿನ್ನವರಿಗೆ ಬೇಕಾದಾಗೆಲ್ಲ ತಗ್ಗಿದ ತಲೆ ಅಲ್ಲ, ಒಬ್ಬ ಮಾನವಾಧಿಪತಿಯಾದ ಕಾತರಗಿರಿನ ಮುಂಭಾಗದಲ್ಲಿ ತಗ್ಗಿದೆ, ದಾನವಾಧಿಪತಿಯಾದ ಬಲಿಯ ಮುಂಭಾಗದಲ್ಲಿ ತಗ್ಗಿದೆ, ವಾನರಾಧಿಪತಿಯಾದ ವಾಲಿಯ ಮುಂಭಾಗದಲ್ಲಿ ತಗ್ಗಿದೆ. ಹತ್ತನೇ ಎಷ್ಟು ಸಲ ತಗ್ಗಿಸಿದ್ದು? ಇನ್ನೊಂದ್ಸಲ ತಗ್ಗಿಸಿದ್ರೆ ಹಾಗಲ್ಲ. ಸೋಲು ಎನ್ನುವುದು ಪ್ರತಿಯೊಬ್ಬ ಯೋಧನಾದವನಿಗೂ ಸಾವು, ಆದ್ರೆ ಸೋಲನ್ನು ಗೆಲುವನ್ನಾಗಿ ಒಬ್ಬ ಪರಿವರ್ತಿಸಿಕೊಂಡಿದ್ದಾನೆ ಅಂತ ಆದ್ರೆ ಅದು ವರ್ತಮಾನದಲ್ಲಿ ರಾವಣ ಪರಿವರ್ತಿಸಿದ್ದಾರೆ ಎಂದು ಊರಿನವರು ಹೇಳಬೇಕು. ನೀನೇ ಹತ್ತು ಕಂಠದಿಂದ ಅದು ಘಂಟಾಘೋಷ ಆಗಿ ಹೇಳುವುದಲ್ಲ, ಬೇರೆ ಯಾರು ಹೇಳದಿದ್ರು ಅಂತ ಸಾಯುದು. ನಾನು ಹೇಳುದೇ ಭಾವಿಸಬೇಡ. ಬರವಾಗಿ ಪಡೆದ ಕೋಟಿ ವರ್ಷದ ಆಯುಷಿನ ಅವಧಿ ಮುಗಿತಾ ಬಂದಿದೆ, ನೆನಪಿರ್ಲಿ ಅಂತ. ನನಗೆ ಹಿಂದಿನ ಹಾಗೆ ನಮ್ಮದೇ ನಡೆಯುವುದು ಅಂತ ಭಾವಿಸುವುದು ಬೇಡ. ಹಾಗಲ್ಲ, ಕಾಲದ ಜೊತೆಯಲ್ಲಿ ತಲೆಯು ಉರುಳುವ ಕಾಲ ಬಂತು ಅಂತದ್ದು. ನಾನು ರಾವಣನಿಗೆ 1 ಕೋಟಿ ವರ್ಷ ಆಯುಷ ಮುಗಿತಾ ಬಂದಿದೆ, ಆದ್ರಿಂದ ನಾನು ಏನಾದ್ರೂ ಮಾಡಿಯೇನು ಎನ್ನುವಂತಹ ಹೆಮ್ಮೆ ಅಹಂಭಾವ ನಿನ್ನಲ್ಲಿ ಉಂಟು ಅಂತಂದ್ರೆ ಒಂದು ಮಾತು ನೆನಪಿಗೆ ಹೇಳ್ತೇನೆ. ಅನರಣ್ಯಕ ಎನ್ನುವವ ನಿನಗಿಂತ ಅದೆಷ್ಟೋ ತಲೆಮಾರುಗಳಿಗೆ ಹಿಂದೆ ಹುಟ್ಟಿಕೊಂಡವ, ಅವನನ್ನು ಕೇವಲ ಹಿಡಿದ ಕಟಾರಿಯಿಂದ ಅವನ ತಲೆ ತಲೆ ಛೇದಿಸಿದ ರಾವಣ ಏನು? ಅದು ಗೊತ್ತಿಲ್ಲದ ಬಂದವನ ಅಂದರೆ ನೀನು ಕೋಟಿ ಕೋಟಿ ವರ್ಷದಲ್ಲಿ ಮಾಡಿದ ಅನ್ಯಾಯ ಅಕ್ರಮ ಅನಾಚಾರ ಅಧರ್ಮಗಳಿಗೆ ಪ್ರತಿಯಾಗಿ ತಲೆಮಾರುಗಳಿಂದ ಸೂರ್ಯವಂಶದವರು ಮಾಡಿದಂತಹ ಆಚಾರ ವಿಚಾರ ಧರ್ಮ ಕರ್ಮ ಸತ್ಯ ನಿಷ್ಠೆ ಮೂರ್ತಿವೆತ್ತಿ ನಿಂತದ್ದು ರಾಮನ ರೂಪದಲ್ಲಿ. ಅಧರ್ಮದ ಮೊತ್ತವಾಗಿ 10 ತಲೆಯ ನೀನು, ಧರ್ಮದ ಸಂಕೇತವಾಗಿ ಏಕತಲೆಯ ನಾನು. ಈಗ ಈ 1 ತಲೆಯ ಮುಂಭಾಗದಲ್ಲಿ 10 ತಲೆ ನಿಂತಿತ್ತು ಅಂತ ಕಾಣ್ತದೆ ನಿನಗೆ? ನೀನು ಭಾವಿಸಿದ್ದಿ ಸೀತಾಪಹರಣಕ್ಕಾಗಿಯೇ ನಿನ್ನ ವಿರೋಧ ಅಂತ. ಸೀತೆಯನ್ನು ನೀ ಅಪಹರಿಸಲಿಲ್ಲ ಇಲ್ಲ ಅಂತ ಆದ್ರೆ ದುರ್ಜನರಾಗಿಯೇ ಮುಂದುವರಿಯ ನಿನ್ನ
ಒಂದು ಕಾರಣಾಂತರದಿಂದಲಾದರೂ ಹುಡುಕಿ ಬಂದು ಹೊಡೆದು ಕೊಂತಿದ್ದೆ. ರಾಮ, ನೀನೀಗ ಹೇಳಬಹುದು ನಾನು ಸೂರ್ಯವಂಶೀಯ ಎನ್ನುವ ಹಾಗೆ. ಹೌದು, ನಾನು ಏನು ಇಲ್ಲದ ಒಬ್ಬ ರಾಕ್ಷಸನೇ. ಹಾಗಂತ ನಾನು ಮಾಡಿದ್ದ ಮಾಯೆಯ ಮೋಡಿಗೆ ನೀನು ಸಿಲುಕಿದ್ದು ಹೌದಲ್ಲ? ಹಾಗಾದ್ರೆ ನನಗೆ ಶರಣಾಗಿದ್ದಂತಾಯ್ತಲ್ಲ. ಈಗ ಮಾಯೆ ನಿನಗೆ ದಕ್ಕದೆ ಇದ್ದದ್ದು ಹೌದಲ್ಲ? ಅಲ್ಲ, ನನಗೆ ಸಿಕ್ಕಿದ ಇಲ್ವೋ ಇಲ್ಲ ನಿನ್ನಲ್ಲಿ. ಅಲ್ಲ, ಈಗ ನೀ ಎಲ್ಲರೂ ಹಾಗೆ ನಿಜವಾಗಿ ರಾಜನೀತಿಯಲ್ಲಿ ತಜ್ಞನಾಗುವುದಕ್ಕೆ ಯೋಗ್ಯ. ರಾಜನೀತಿಯ ಪರಿಪಾಠ ಹೇಗೆ ಗೊತ್ತು? ಒಂದು ಆರೋಪ ಬಂದ ಕೂಡಲೇ ನಾನು ಹೇಗೆ ಬೇಕಾದ್ರೆ ನೀನು ಸರಿಯೋ ಅಂತ ಹಾಗೆ ಎದುರಿನವರಿಗೆ ಬೆರಳು ತೋರಿಸಿದ್ರೆ ಆಯ್ತು. ಅದರಲ್ಲಿ ನಿನಗೆ 20 ಕೈಗಳ ಬೆರಳುಗಳು ಉಂಟು, ಒಟ್ಟಿಗೆ ಹೀಗೆ ತೋರಿಸಿದ್ರೆ ಸಾಕಾಗ್ತದೆ? ಹಾಗಲ್ಲ, ನಮ್ಮ ಜೀವನ ಎನ್ನುವುದು ಮತ್ತೊಬ್ಬ ಹೀಗೆ ಅಂತ ತಿಳ್ಕೊಳ್ಳಿಕ್ಕೆ ಮಾತ್ರ ಅಲ್ಲದೆ ಆದರ್ಶವನ್ನಾಗಿ ತಗೊಳ್ಳಿಕ್ಕೆ. ನಿನ್ನ ಮಾಯೆ ನಿನಗೆ ದಕ್ಕಲಿಲ್ಲ ಎಂಬುದಕ್ಕೆ ದೃಷ್ಟಾಂತ ಕೊಡ್ತೇನೆ. ಹಿರಣ್ಮಯವಾದಂತಹ ಜಿಂಕೆಗೆ ಮನಸೋತಳು ಅಂತ ನೀವು ಭ್ರಮಿಸಿದಂತಹ ಸೀತೆ, ಹಿರಣ್ಯ ಲಂಕೆಯನ್ನು ಹೊಂದಿದಂತ ಸುವರ್ಣ ಲಂಕಾಧೀಶನೆನಿಸಿದ ನಿನ್ನ, ಯಾವುದಾದ್ರೂ ಒಂದು ಆಟೋಟೋಪಕ್ಕೆ ವಶೀಭೂತಳಾದ್ರೂ ಇದು ತನಕ ಅದಾಗಲಿಲ್ಲ. ಆಗಲಿಲ್ಲ ಅಂತಂದ್ರೆ ಏನರ್ಥ? ನಿನ್ನ ಮಾಯೆ ಅವಳ ಕಾಲ ಬುಡದಲ್ಲಿ ಕಸವಾಗಿ ಬಿದ್ದಿದೆ. ಒಂದು ಹೆಣ್ಣನ್ನು ಗೆಲ್ಲಿಕ್ಕಾಗದ ಮಾಯೆಯಲ್ಲಿ ಪೌರುಷ ಮೆರೆದು ನಿನ್ನ ಕುಲವನ್ನು ಸಂಹಾರ ಮಾಡಿದ ನನ್ನ ಎದುರು ತೋರಿಸ್ತೀಯ. ನಿನ್ನ ತಲೆಯನ್ನು ಕತ್ತರಿಸಿ ಅವಳನ್ನು ವರಿಸ್ತಾನೆ. ಅವಳನ್ನು ನಾನು ಹೊಂದಬೇಕು ಅಂತಾದ್ರೆ ನೀನು ಸತ್ತಾಗಬೇಕು. ಶಿರ ಉರುಳುವಂತೆ ಮಾಡ್ತೇನೆ ಅಂದ್ರೆ ಮತ್ತೆ ಮಳಿಯುವುದಕ್ಕೆ ತೊಡಗಿತು. ಅಂದ್ರೆ ಪೌರುಷವನ್ನು ಮೀರಿ ವಿಧಿ ಉಂಟು ಅಂತ ಆದರೆ ಎಂತಹ ಪ್ರಯತ್ನಶೀಲನಾದವನು ಹತಾಶನಾಗಲೇಬೇಕು. ಆ ಹತಾಶೆಯಿಂದಲೇ ನಾಲ್ಕು ಮಾತನ್ನು ನಿರಾಶೆಯಿಂದ ಆಡಿದ ಕಾಲದಲ್ಲಿ ಅದು ಮೈತ್ರಾವರಣಿಗಳಾದಂತಹ ಅಗಸ್ತ್ಯರು ಬಂದು ಆದಿತ್ಯ ಹೃದಯವನ್ನು ಉಪದೇಶಿಸಿ ಜಯಾವಹಂ ಜಪೇನ್ ನಿತ್ಯಂ ಬಂದರು. ಇದು ಜಯಾವಹವಾದದ್ದು, ಪ್ರತಿನಿತ್ಯ ಜಪಿಸಬೇಕಾದ ಮಂತ್ರ. ಇದು ಸ್ವಾತ್ಮಬೋಧಕವಾದದ್ದು, ನಮ್ಮೊಳಗಿರುವಂತಹ ಚೈತನ್ಯವನ್ನು ನಾವು ತಿಳಿಯಲಿಲ್ಲ ಅಂತಾದ್ರೆ ಆದಿತ್ಯ ಹೃದಯದ ಮೂಲಕವಾಗಿ ಒಳಗಿರುವ ಭಗವದಂಶವನ್ನು ಜಾಗೃತಗೊಳಿಸುವುದಕ್ಕೆ ಯಾರಿಗಾದರೂ ಆಗುತ್ತದೆ ಅಂತ ಅವರ ಆಗಿ ನನ್ನನ್ನು ನಾನೇ ಅವರನ್ನು ಬದ್ಧಶ್ರದ್ಧನಾಗಿ ವಂದಿಸಿ ಶೌಚವನ್ನು ಸಾಧಿಸಿ ಉಪದೇಶವನ್ನು ಪಡೆದ ಆ ಮಂತ್ರವನ್ನು ಪಠಿಸಿದ ಕಾಲದಲ್ಲಿ ನಾನಾರು ನಾನೇನು ಎಂಬ ಅರಿವು ನನಗೆ ಲಭ್ಯ ಆಗಿದೆ. ಅದನ್ನೇ ಅವರಿಗೆ ತೋರಿ ನಿಂತ ಕಾಲದಲ್ಲಿ ಈಗ ಕೊಲ್ಲಬೇಕು ಅಂತ ಮಹಾಸ್ತ್ರವನ್ನು ಬ್ರಹ್ಮಾಸ್ತ್ರವಾಗಿ ಸಂಕಲ್ಪಿಸಿ ಹೊಡೆಯುವ ಮೊದಲು ಒಂದು ಕರ್ತವ್ಯ ಉಳಿದಿದೆ. ವಿಭೀಷಣ ಲಂಕಾಧಿಪತಿಯಾದ ನಿನ್ನ ಅಗ್ರಜನನ್ನು ಕೊಲ್ಲುವುದಕ್ಕಾಗಿಯೇ ಪ್ರಯೋಗಿಸಿದ ಈ ಮಾರ್ಗಣ ನನ್ನ ಮಾತಿನಂತೆ ಹುಸಿಯಾಗುವುದಕ್ಕಿದ್ದದ್ದಲ್ಲ, ಸಫಲವಾಗಿ ಲಕ್ಷ್ಯ ಭೇದನ ಮಾಡಲೇಬೇಕು. ನನಗೆ ವೈರಿಯನ್ನು ಕೊಲ್ಲುವುದಕ್ಕಿಂತಲೂ ಶರಣರಿಗೆ ಬೇಕಾದನ್ನು ಒದಗಿಸುವಲ್ಲಿ ಆಸಕ್ತಿ ಇದ್ದದ್ರಿಂದ ಕೇಳ್ತೇನೆ. ಅಣ್ಣ ಬದುಕಬೇಕು ಅಂತ ಇದ್ರೆ ಈಗ ಕೊನೆಯ ಅವಕಾಶ ಹೇಳಬೇಕು. ಸ್ವಾಮಿ, ಈ ಅಧರ್ಮಿ ಬದುಕಬಾರ್ದು, ಇವನ ಎದೆಗೆ ಬಾಣ ಅನ್ನುವುದು. ಎಲ್ಲಿಗೆ ಹೊಡೆಯಬೇಕು ಅಂತ ಹೇಳಿದಂತ ಧರ್ಮದಲ್ಲಿ ನಿಷ್ಠುರ ಮತಿ ಅಂತ ಪ್ರಕಟ ಆಯಿತು. ಬ್ರಹ್ಮಾಸ್ತ್ರವನ್ನೇ ವಿಮರ್ಶಿಸಿ ಸುದೀರ್ಘ ವ್ಯಾಪಕವಾದರೂ ಕೂಡ ಶುಭಾಂತ್ಯವೇ ಆಯ್ತಲ್ಲ. ಹೌದಣ್ಣ, ಅಧರ್ಮದ ಹನನವಾಯಿತು, ಧರ್ಮದ ನೆಲೆಯಲ್ಲಿ ನಿಂತ ನಮ್ಮ ಜಯ ಆಯಿತು. ಆದ್ದರಿಂದಲೇ ಕಪಿದೇವರೆಲ್ಲ ವಿಜಯಾರೋಹವನ್ನು ಮೊಳಗಿಸ್ತಾ ಇದ್ದಾರೆ.
ವಿಭೀಷಣ ಸ್ವಾಮಿ, ನೀ ಶರಣು ಬಂದ ಕಾಲದಲ್ಲೇ ಸಮುದ್ರ ಜಲದಿಂದಲೇ ಅಭಿಷೇಚನ ಮಾಡಿ ಭವಿಷ್ಯ ಲಂಕೆಯ ಅರಸ ಅಂತ ನಾನು ಆಡಿದ್ದೆ. ಅದನ್ನು ಯಥಾರ್ಥವಾಗಿ ಈಡೇರಿಸುವಲ್ಲಿ ಈ ಕಾಲ ಪ್ರಶಸ್ತವಾದದ್ದು ಅಂತ ತಿಳಿಯುತ್ತೇನೆ. ರಣದಲ್ಲಿ ಸತ್ತವರಿಗಾಗಿ ಸೂತಕ ಆಚರಿಸುವುದು ಧರ್ಮಶಾಸ್ತ್ರದಲ್ಲಿ ವಿಹಿತವಾದದ್ದಲ್ಲ. ಮಾತ್ರ ಅಲ್ಲ, ಅಧಾರ್ಮಿಕನಾದ ಹಾಗೆ ಅಂತ ಅವನ ಅಂತ್ಯೇಷ್ಟಿಯನ್ನು ಮಾಡಬೇಕಾದದ್ದು ದೇಹ ಧರ್ಮದಿಂದ ಅನಿವಾರ್ಯ. ಅದನ್ನು ನೀನು ಮಾಡಬೇಕು. ಆ ಬಳಿಕ ಅವನನ್ನು ಲಂಕೆಗೆ ಕರೆದೊಯ್ದು ಲಂಕೆಯ ಸುವರ್ಣ ಸಿಂಹಾಸನದಲ್ಲಿ ಅಧಿಪತಿಯಾಗಿ ಅವನಿಗೆ ಅಭಿಷೇಚನ ಮಾಡಿ ಪುರವನ್ನೆಲ್ಲ ಶೃಂಗರಿಸಿ ನವವಧುವಿನಂತೆ ಹೊಸ ಶಕೆ ಆರಂಭ ಆಗುತ್ತಾ ಉಂಟು ಎಂಬುದನ್ನು ಜನರಿಗೂ ಸೂಚಿಸಿ ಧಾರ್ಮಿಕರಾಗಿ ಅವನನ್ನು ಅನುಸರಿಸಬೇಕು ಎಂದು ವ್ಯವಸ್ಥೆ ಮಾಡಿದೆ. ಅಲ್ಲ, ಏನ್ ಆಡ್ತಾ ಇದ್ದೀ ಅಂತ ನಾನು ಆಲೋಚಿಸುತ್ತಾ ಉಳಿದದ್ದು. ಯಾಕೆ ವಿಭೀಷಣನನ್ನು ಇಲ್ಲಿಯವರೆಗೆ ನಮಗಾಗಿ ದುಡಿದವರು, ಅವನ ಕೈ ಹಿಡಿಯಬೇಕಾದವರು ನಾವು. ನೀನಾಗಿಯೇ ಪುರಕ್ಕೆ ಬಂದು ಅವನನ್ನಲ್ಲಿ ಪೀಠದಲ್ಲಿ ಕುಳ್ಳಿರಿಸಿ ನೀನು ಆಶೀರ್ವಾದ ಮಾಡಬೇಕಾದ್ರೆ ಅದನ್ನು ಹೊರತುಪಡಿಸಿ ನನ್ನನ್ನು ಕಳುಹಿಸಿಕೊಡ್ತಾ ಇದೆಯಲ್ಲ. ಕೆಲವೊಮ್ಮೆ ಗೆಲುವೆಂಬುದು ಭ್ರಾಂತಿಯನ್ನು ಉಂಟು ಮಾಡುತ್ತದೆ. ನಾವು ಗೆದ್ದರೂ ನೆಲೆ ಮರೆಯುವುದಕ್ಕುಂಟೇನ ಅಂದ್ರೆ, ವನವಾಸಿ ಆಗಬೇಕಾದ ಬದ್ಧತೆಯಲ್ಲಿ 14 ವರ್ಷ ಉತ್ತರಿಸಬೇಕಾದ ನಾನು ಪಾಪಧರ್ಮವಲ್ಲದಿದ್ದರೆ ಪುರ ಪ್ರವೇಶವನ್ನು ನಿಷಿದ್ಧ ಕರ್ಮ ಅಂತ ತಿಳಿದವರು. ರಾವಣವಧೆ ಆದಲ್ಲಿಗೆ ಈ ಪುರ ನನಗೆ ಬಾಗಿದ. ಆದ್ರೆ ನೀನು ವನವಾಸಿ ಆಗಲೇಬೇಕಾದವನಲ್ಲ, ರಾಮಾಸಕ್ತಿಯಿಂದ ಅನುಸರಣಶೀಲನಾಗಿ ಜೊತೆಗೆ ಬಂದದ್ದು ಬಿಟ್ರೆ ಪುರಕ್ಕೆ ಹೋಗಬಾರದು ಅಂತಿಲ್ಲ. ಸುಗ್ರೀವನಿಗೆ ನೆನಪಿಸುವುದಕ್ಕೂ ಕಿಷ್ಕಿಂಧೆಯ ಒಳಗೆ ಕಳಿಸಿದ್ದು ನಿನ್ನನ್ನು, ಇವನಿಗೆ ಅಭಿಷೇಕ ಮಾಡುವುದಕ್ಕೂ ಒಳಗೆ ಕಳಿಸುವುದು ನಿನ್ನನ್ನು. ಅವನನ್ನು ಪ್ರಭುವಾಗಿ ಪ್ರತಿಷ್ಠಿತನಾಗಿಸಿದ ಮೇಲೆ ಶೋಕವೆಲ್ಲವನ್ನು ಶಾಂತವಾಗಿಸುವಂತೆ ಸಾಂತ್ವನ ಹೇಳಿ ಅಶೋಕವನದಲ್ಲಿದ್ದಾಳಂತೆ ಸೀತಾದೇವಿ. ಅಗಲಿ ಕಾಲ ಕೆಲವು ಕಳಿ, ಸುವಸನ ಧಾರಿಣಿಯ ಸರ್ವಾಲಂಕಾರ ವಿಭೂಷಿತಳಾಗಿ ನನ್ನನ್ನು ಕಾಣಬೇಕು ಅಂತಿದ್ದರೆ ನಾನಿದ್ದ ಬಳಿ ನಡೆ ತರುವುದಕ್ಕೆ ಅವಳಿಗೆ ಸೂಚಿಸು. ಬರುವುದಿದ್ದರೆ ಕರೆತ. ಖಂಡಿತ ಖಂಡಿತ ಹೋಗಿ ಬರೀ.